ಮಂಗಳೂರಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಗೆ ಕಾಂಗ್ರೆಸ್ ಕಿಡಿಕಾರಿದೆ. ರಸ್ತೆ ಚರಂಡಿಯಂತ ಸಣ್ಣ ವಿಚಾರಗಳ ಬಗ್ಗೆ ಯೋಚಿಸಬೇಡಿ, ಲವ್ ಜಿಹಾದ್ ನಿಲ್ಲಿಸೋ ಬಗ್ಗೆ ಮಾತ್ರ ಮಾತಾಡಿ ಅಂತ ಕಟೀಲ್ ಹೇಳಿದ್ರು. ಈ ಹೇಳಿಕೆಗೆ ಯುಟಿ ಕಾದರ್ ಕಿಡಿಕಾರಿದ್ದಾರೆ. ಜನರ ಕಷ್ಟಕ್ಕಿಂತ ಲವ್ ಜಿಹಾದ್ ವಿಚಾರವೇ ಮುಖ್ಯ ಆಯ್ತಾ ಅಂತ ಜನ ವಿಪಕ್ಷಗಳ ನಾಯಕರು ಪ್ರಶ್ನೆ ಮಾಡುತ್ತಿದ್ದಾರೆ. ರಸ್ತೆ ಗುಂಡಿ ಚರಂಡಿ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಹೇಳಿ ಭಾವನಾತ್ಮಕ ವಿಚಾರ ತಂದಿದ್ರೆ, ರಸ್ತೆ ಗುಂಡಿ ಚರಂಡಿ ಮತ್ತು ಅಭಿವೃದ್ಧಿ ಕೆಲಸ ಮಾಡುವಂತ ಅರ್ಹತೆ ಮತ್ತು ಯೋಗ್ಯತೆ ಇವರಿಗಿಲ್ಲ. ಇವರಿಗೆ ಅರ್ಹತೆ ಇಲ್ಲಲ್ಲ. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮತ್ತೆ ಅದು ಮಾಡುವ ಯೋಗ್ಯತೆ ಕೂಡ ಇಲ್ಲ. ಇವರು ಮಾಡಲಿಕ್ಕೆ ಆಗಲಿ. ನಂತರ ವರ್ಷದಲ್ಲಿ ಅಧಿಕಾರಕ್ಕೆ ಬಂದಾಗ ನಿಮ್ಮೆಲ್ಲ ಪ್ರೆಸ್ ಸ್ಟೇಟ್ಮೆಂಟ್ ಈಗ ತಗೊಳ್ಬೇಕೀಗ ನೆಟ್ಟಿಗೆ ಹೋಗಿ ಬಂದಾಗ ಏನೆಲ್ಲ ಹೇಳಿದ್ದಾರೆ. ಜನ ಮಂಗಳೂರನ್ನು ಏನು ಮಾಡ್ತಾರೆ? ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ರೇಣುಕಾಚಾರ್ಯ. ಲವ್ ಜಿಹಾದ್ ತಡೆಯೋದು ನಮ್ಮ ಅಜೆಂಡಾ, ಮಹಿಳೆಯರಿಗೆ ನ್ಯಾಯ ಸಿಗಬೇಕು, ಪಕ್ಷದ ಅಜೆಂಡಾದ ಬಗ್ಗೆ ರಾಜ್ಯಾಧ್ಯಕ್ಷರು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಪಾರ್ಟಿಯ ಪಕ್ಷದ ಅಜೆಂಡಾ ಏನಾಗಿದೆ? ದೆಹಲಿಯಲ್ಲಿ ಯಾವ ರೀತಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಕೊಚ್ಚಿ ಬರ್ಬರ ಹತ್ಯೆ ಮಾಡಿದ್ದಾರೆ, ಈ ರೀತಿ ಅನೇಕ ನೂರಾರು ಉದಾಹರಣೆಗಳಿದೆ. ನಮ್ಮ ಮಹಿಳೆಯರು ಸುರಕ್ಷಿತವಾಗಿರಬೇಕು. ಈ ರೀತಿ ಮುಸಲ್ಮಾನ ಕೆಲವು ಗುಂಡಾಗಳು ನಮ್ಮ ಮಹಿಳೆಯರಿಗೆ ಎಲ್ಲೇ ಒಂದು ಕಡೆ ಬಲೆಗೆ ಹಾಕಿಕೊಂಡು ಅವ್ರನ್ನ ಬಳಸ್ಕೊಂಡು ಅವರ ಇಡೀ ಜೀವನವನ್ನು ಸರ್ವನಾಶ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಅಜೆಂಡಾ ಲವ್ ಜಿಹಾದ್. ಪಟೇಲ್ ಹೇಳಿಕೆಯನ್ನ ಜಗದೀಶ್ ಶೆಟ್ಟರ್ ಕೂಡ ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಲವ್ ಜಿಹಾದ್ ಹೆಸರಲ್ಲಿ ಹಿಂದೂ ಯುವತಿಯರನ್ನ ವಂಚಿಸಲಾಗ್ತಿದೆ, ಅದನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿದ್ದಾರೆ. ನೋಡ್ರಿ, ಆ ಅರ್ಥ ಇರೋದಿಲ್ಲ. ಬೇರೆ ಬೇರೆ ಅವನ್ನೆಲ್ಲ ಮಿಂಗಲ್ ಮಾಡೋದು ಅವಶ್ಯಕತೆ ಇಲ್ಲ. ಹಾಗಾಗಿ ಅಭಿವೃದ್ಧಿ ನಡೀತಾ ಇರ್ತದೆ. ಲವ್ ಜಿಹಾದ್ ಬಗ್ಗೆನೂ ಡಿಸ್ಕಷನ್ ಮಾಡ್ರಿ ಅಂತಾರೆ ಅಷ್ಟೇ. ಅದು ಬಿಟ್ಟು ನೋಡ್ರಿ, ಆ ರೀತಿ ಹೇಳಕ್ ಸಾಧ್ಯನೇ ಇಲ್ಲ. ನೋಡ್ರಿ, ಇವೆಲ್ಲ ಅಭಿವೃದ್ಧಿ ಕೆಲಸಗಳು ಪ್ರೊಸೆಸ್ ನಡೀತಾ ಇರ್ತಾವ. ಅದಕ್ಕೆ ಈ ಲವ್ ಜಿಹಾದ್ ಏನಿದಲ್ಲ ಇಶ್ಯೂ, ಅದು ಜ್ವಲಂತ ಸಮಸ್ಯೆ ಇದೆ. ಇವತ್ತು ಯಾರೋ ಹಿಂದೂ ಹೆಣ್ಮಕ್ಳನ್ನ ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿ ಲವ್ ಜಿಹಾದ್ ಅಂತೇಳಿ ಎಷ್ಟೋ ಜನ ಹೆಣ್ಮಕ್ಳ ಲೈಫ್ ಹಾಳಾಗಿದೆ. ಇದೊಂದು ಗಂಭೀರವಾದಂಥ ಸಮಸ್ಯೆ. ಆ ರೀತಿ ಅರ್ಥದಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ ಹೊರತು ಈ ಅಭಿವೃದ್ಧಿ ಅದು ನಡ್ಕೊಂತ ಹೋಗ್ತಿರ್ತದೆ. ಬಿಜೆಪಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಯಾರು ಹೇಳಿದ್ರು? ಈಗ ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಇಡೀ ರಾಷ್ಟ್ರದೊಳಗೆ ರಾಜ್ಯದೊಳಗೆ ಏನಾದರೂ ಅಭಿವೃದ್ಧಿ ಕೆಲಸ ಕಾರ್ಯ ನಡೆದಿದ್ರೆ ಅದು ಬಿಜೆಪಿ ಸರ್ಕಾರ ಬಂದಾಗ ಅಲ್ಲ. ರಾಜ್ಯಾಧ್ಯಕ್ಷ ಹೇಳಿಕೆ ಸಮರ್ಥನೆ ಅನ್ನೋದ ಪ್ರಶ್ನೆ ಅಲ್ಲ, ಅವರು ಆ ಅರ್ಥದಲ್ಲಿ ಹೇಳೆಯಲ್ಲ. ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ತುಮಕೂರು ಮಧುಗಿರಿ ವಿಭಾಗದ ಶಕ್ತಿ ಕೇಂದ್ರದ ಪ್ರಮುಖರ ಜೊತೆ ಸಭೆ ನಡೆಸಲಿದ್ದಾರೆ. ನಂತರ ಸಂಜೆ ಸಿದ್ದಗಂಗಾ ಮಠಕ್ಕೂ ಜೆಪಿ ನಡ್ಡಾ ಭೇಟಿ ನೀಡಲಿದ್ದಾರೆ. ಸಿದ್ದಗಂಗಾ ಭೇಟಿ ಬಳಿಕ ಚಿತ್ರದುರ್ಗಕ್ಕೂ ಭೇಟಿ ಕೊಡಲಿದ್ದಾರೆ. ಬಳಿಕ ನಾಳೆ ಚಿತ್ರದುರ್ಗದಲ್ಲಿ ನಡೆಯಲಿರುವ ಎಸ್ಸಿ ಎಸ್ಟಿ ಒಬಿಸಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮಧ್ಯಾಹ್ನ ಚಿತ್ರದುರ್ಗದ ಮಾದಾರ ಚನ್ನಯ್ಯರನ್ನ ಭೇಟಿಯಾಗಲಿದ್ದು ನಾಳೆ ಸಂಜೆ ಸಿರಿಗೆರೆಯ ತರಳುಬಾಳು ಮಠಕ್ಕೂ ಭೇಟಿ ಕೊಡಲಿದ್ದಾರೆ. ಇನ್ನು ನಾಡಿದ್ದು ವಾಲ್ಮೀಕಿ ಪೀಠ ಪಂಚಮಸಾಲಿ ಪೀಠಕ್ಕೂ ಜೆಪಿ ನಡ್ಡಾ ಹೋಗಲಿದ್ದಾರೆ. ನಾಡಿದ್ದು ಶಿರಾದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ನಡೆಯಲಿದ್ದು 25,000 ಕಾರ್ಯಕರ್ತರನ್ನ ಉದ್ದೇಶಿಸಿ ನಡ್ಡಾ ಭಾಷಣ ಮಾಡಲಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ಗೆ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಾಗ್ತಾ ಇದ್ದು ಬಸ್ ಯಾತ್ರೆ ಸಕ್ಸಸ್ ಮಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ 2 ಪ್ರತ್ಯೇಕ ಸಮನ್ವಯ ಸಮಿತಿ ರಚಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಕರ್ನಾಟಕಕ್ಕೆ 2 ಪ್ರತ್ಯೇಕ ಸಮನ್ವಯ ಸಮಿತಿ ರಚನೆ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ನೇತೃತ್ವದಲ್ಲಿ 22 ಸಮನ್ವಯ ಸದಸ್ಯರನ್ನು ನೇಮಿಸಿದರೆ ದಕ್ಷಿಣ ಕರ್ನಾಟಕಕ್ಕೆ ರಾಜ್ಯಸಭಾ ಸದಸ್ಯ ಜಿ ಸಿ ಚಂದ್ರಶೇಖರ್ ನೇತೃತ್ವದಲ್ಲಿ 29 ಸದಸ್ಯರನ್ನು ನೇಮಿಸಲಾಗಿದೆ. ಇನ್ನು ಇದೇ 11 ಕಾಂಗ್ರೆಸ್ ನಾಯಕರ ಜಂಟಿ ಬಸ್ ಯಾತ್ರೆ ಬೆಳಗಾವಿಯಿಂದ ಆರಂಭವಾಗಲಿದೆ.
ಕಾಂಗ್ರೆಸ್ ರಥಯಾತ್ರೆಗೆ ಕೌಂಟರ್ ಕೊಡಲು ಬಿಜೆಪಿ ಸಜ್ಜಾಗಿದೆ. ಬಿಜೆಪಿಯಿಂದಲೂ ರಥಯಾತ್ರೆ ನಡೆಸಲು ಸಿದ್ಧತೆ ನಡೆಸಲಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪ್ರತಿ ಕ್ಷೇತ್ರದಲ್ಲೂ ಬಸ್ ಯಾತ್ರೆ ನಡೆಸ್ತಾ ಇದೆ. ಈಗ ಬಿಜೆಪಿ ತಮ್ಮ ಸರ್ಕಾರದ ಕೆಲ ಸಾಧನೆಗಳು ಜಾರಿಗೊಳಿಸಿದ ಯೋಜನೆ ಮುಂದಿಟ್ಟುಕೊಂಡು ರಥಯಾತ್ರೆ ನಡೆಸಲು ಪ್ಲಾನ್ ಮಾಡಿದೆ. ಸದ್ಯಕ್ಕೆ ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದನ್ನೇ ಲಾಭ ಮಾಡಿಕೊಳ್ಳಲು ಮುಂದಾಗಿರೋ ಬಿಜೆಪಿ ಮಹದಾಯಿ ಹೆಸರಲ್ಲಿ ವಿಜಯ ಯಾತ್ರೆ ನಡೆಸ್ತಾ ಇದೆ. ಕಳಸಾ ಬಂಡೂರಿ ಯೋಜನೆಯ ಲಾಭ ಪಡೆಯುವ ಧಾರವಾಡ, ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಯ ಪ್ರತಿ ಕ್ಷೇತ್ರದಲ್ಲಿ ಯಾತ್ರೆ ನಡೆಸಲು ಮುಂದಾಗಿದೆ. ಈ ಮೂರು ಜಿಲ್ಲೆಗಳಲ್ಲಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ರಥಯಾತ್ರೆ ನಡೆಯಲಿದೆ. ನೀರಾವರಿ ಯೋಜನೆ ಜಾರಿಗೆ ತಂದಿದ್ದು ನಾವೇ ಎಂದು ಜನರಲ್ಲಿ ತಿಳಿಸಲು ಮುಂದಾಗಿದೆ. ಈ ರಥಯಾತ್ರೆಯ ಉದ್ಘಾಟನೆಗೆ ಕೇಂದ್ರದ ಹಲವು ನಾಯಕರು, ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ವಿಎಸ್ವೈ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಸದ್ಯದಲ್ಲೇ ಈ ರಥಯಾತ್ರೆಯ ದಿನಾಂಕ ಘೋಷಣೆ ಆಗಲಿದೆ.